ಇಲ್ಲಿದೆಯಾ? ನರಸಣ್ಣನ ಮನೆಗೆ ಹೋಗಿದ್ದೆ, ಅವನು ಹೇಳ್ದ ತೋಟದ ಬೆಂಚ್ ಮೇಲೆ ಕೂತಿದ್ಯಾ ಅಂತ. ಕತ್ಲಾಯ್ತು, ನಾನು ಬೆಂಗಳೂರಿಗೆ ಹೋಗ್ಬೇಕು. ಪೂರ್ಣಿಮಾ ಬಲವಂತ ಮಾಡ್ತಾ ಇದ್ದಾಳೆ, ಅವಳು ಹೇಳೋದೇನೋ ಸರಿ. ನನ್ನ ಆರೋಗ್ಯದ ಬಗ್ಗೆ ನನಗೆ ಚಿಂತೆ ಇಲ್ಲ, ಇನ್ನೇನಾಗಬೇಕಾಗಿದೆ ನನಗೆ? ಆದರೆ ನನ್ನಿಂದ ಅವ್ರ ನೆಮ್ಮದಿ ಕೆಡಿಸ್ಕೊಂಡು ಒದ್ದಾಡೋದು ಬೇಡ. ಅದೇನೋ ಮೆಡಿಕಲ್ ಚೆಕಪ್ ಮಾಡಿಸ್ಕೋಬೇಕಂತೆ, ಮಾಡಿಸ್ಕೋತೀನಿ. ಅದರಿಂದ ಅವ್ರಿಗೆ ತೃಪ್ತಿ ಆದರೆ ಸಾಕು. ಏನು ಮೆಡಿಕಲ್ ಚೆಕಪ್ಪು? ನಾನು ಒಬ್ಬನೇ ಹೋಗ್ತೀನಿ, ನೀನು ಇಲ್ಲೇ ಇರು. ನರಸಿಂಹನ ಜೊತೆ ಬರ್ತಾನಂತೆ, ನಾವಿಬ್ಬರು ಹೋಗಿ ಬರ್ತೀವಿ. ನಾ ಸದಾನಂದಂಗೆ ಫೋನ್ ಮಾಡ್ತೀನಿ. ಬೆಳಗ್ಗೆನೇ ಬೆಂಗಳೂರು ಹೊರಡಬೇಕು. ಬೆಂಗಳೂರು ನೋಡಬೇಕು ಅನ್ನೋ ಮನಸ್ಸಿದ್ರೆ ನೀನು ಬಾ. ತೋಟ ನೋಡ್ಕೊಳಕ್ಕೆ ಇಲ್ಲಿರು ಅಂತ ನಾನು ಅಂತಿಲ್ಲ. ನನ್ನ ಸಲುವಾಗಿ ನೀನು ಬರೋದು ಬೇಡ, ಇರೋದು ಬೇಡ. ಸಾವಿತ್ರಮ್ಮಗೆ ಮನೆ ಕಡೆ ಗಮನ ಇಡು ಅಂಥೇಳಿ ಬೀಗ ಹಾಕಿದ್ರೆ ಆಯಿತು. ನಿನ್ನ ಮಾತ್ರೆ ತಗೋಬೇಕು, ನಿನ್ನ ರೂಮಲ್ಲಿ ಇಟ್ಟಿದ್ದೀನಿ. ಅಮ್ಮ ಬರೋವರೆಗೂ ಓದ್ಕೋತಿರ್ಬೇಕು. ಆ್ಯಂಡ್ ನೋ ಟಾಕಿಂಗ್. ಡ್ರಿಂಕ್? ನೋ ಥ್ಯಾಂಕ್ಸ್. ನೋಡಿ, ನಾನು ನಿಮಗೆ ಈ ವಿಷಯದಲ್ಲಿ ಏನೂ ಸಹಾಯ ಮಾಡೋಕ್ಕಾಗಲ್ಲ. ಪ್ಲೀಸ್ ಎಕ್ಸ್ಕ್ಯೂಸ್ ಮೀ. ಇದನ್ನು ಬಿಸ್ನೆಸ್ ಅಂತ ತಿಳ್ಕೊಳ್ಳಿ. ಪ್ಲೀಸ್ ಡೋಂಟ್ ಮೈಂಡ್ ಮೈ ಸೇಯಿಂಗ್ ದಿಸ್. ಆದರೆ ಹರ್ಷ ಹೇಳ್ತಿದ್ದ ನಿಮಗೆ ಕೆಲಸನೂ ಇಲ್ವಂತೆ. ಹೌದು, ಕಂಪನಿಲಿ ಏನೋ ಕನ್ನಡ ನಾಟಕ ಮಾಡಕ್ಕೆ ಹೋಗಿ ಪ್ರಾಬ್ಲಮ್ ಆಯಿತು ಅಂದ ಹರ್ಷ. ದಟ್ಸ್ ಮೈ ಸ್ಟೋರಿ. ಅಂದರೆ ಆ್ಯಕ್ಚುಲಿ ನಾನೇ ಕೆಲಸ ಬಿಟ್ಟೆ. ನಾಟಕ ಮಾಡಿದ್ದಕ್ಕೆ ಪ್ರಾಬ್ಲಮ್ ಆಗಿದೆ ಅಂತ ನಾನೇ ಮೇಘನ್ಗೆ ಹೇಳಿದೆ. ಯಾಕೆ? ನನಗೊಂದು ನಾವೆಲ್ ಬರಿಬೇಕಂತ ಇಷ್ಟ. ನಾನೇ ಕೆಲಸ ಬಿಟ್ಟಿದ್ದೇನೆ ಅಂತ ಮೇಘನ್ ಗೊತ್ತಾದರೆ ಅವಳಿಗೆ ಕೋಪ ಬರುತ್ತೆ. ಕೋಪ ಬರುತ್ತೆ ಐ ಥಾಟ್, ಆದರೆ ಅವಳು ಕೋಪ ಬರಲಿಲ್ಲ. ಕೆಲಸ ಹೋಯ್ತು ಅಂತ ಗೊತ್ತಾದರೆ ಕೋಪ ಬರಲ್ವಾ? ಕೆಲಸ ಹೋಗೋದು ರಿಸೈನ್ ಮಾಡೋದಕ್ಕಿಂತ ಮೋರ್ ರೊಮ್ಯಾಂಟಿಕ್. ಆರ್ ಯು ಸೀರಿಯಸ್? ಇಲ್ಲ, ಐ ಆಮ್ ಕಿಡಿಂಗ್. ನೋಡಿ, ನನಗೆ ಹರ್ಷ ಪೂರ್ಣಿಮಾ ತುಂಬ ಇಷ್ಟ. ದೇ ಲೈಕ್ ಫ್ಯಾಮಿಲಿ. ಮೇಘನ್ಗೆ ಅವ್ರು ನಿಜಕ್ಕೂ ಫ್ಯಾಮಿಲಿನೇ.
ಹರ್ಷ ಪೂರ್ಣಿಮ ನನಗೆ ತುಂಬ ಹೆಲ್ಪ್ ಮಾಡಿದ್ದಾರೆ. ಅವ್ರಿಗೋಸ್ಕರ ನಾನು ಕನ್ನಡ ಕಲಿತಿದ್ದೀನಿ. ಬಿಕಾಸ್ ಐ ವಾಂಟ್ ಟು ಬಿಲಾಂಗ್, ಐ ವಾಂಟ್ ದೇರ್ ಫ್ರೆಂಡ್ಸ್ ಟು ಬಿ ಮೈ ಫ್ರೆಂಡ್ಸ್. ಅದಕ್ಕೆ ನಾನು ನಿಮಗೆ ಫ್ರ್ಯಾಂಕ್ಲಿ ಹೇಳ್ತಾ ಇದ್ದೀನಿ, ಲಂಚ ಕೊಡೋಕೆ ಹೋಗಬೇಡಿ. ಯು ವಿಲ್ ಫೀಲ್ ಬ್ಯಾಡ್. ನಿಮ್ಮ ಮನೆಯವರು ಅದು ಮಾಡಬಾರ್ದು. ನೀವು ಲಂಚ ಕೊಟ್ಟಿಲ್ವಾ? ಎಂದು ಕೊಟ್ಟಿದ್ದೀನಿ, ಬಟ್ ನಾಟ್ ಲೈಕ್ ದಿಸ್. ನನ್ನ ಎಲ್ಲ ಪೇಪರ್ಸ್ ಸರಿಯಾಗಿರುತ್ತೆ. ಆದರೂ ಹತ್ತು ಸಲ ಹೋಗು ವೇಟ್ ಮಾಡು ಅಂದರೆ ನಾನು ಮಾಡ್ತೀನಿ. ನನಗೇನು ಬೇಜಾರಿಲ್ಲ. ನನ್ನ ಮುಖ ನೋಡಿ ನೋಡಿ ಅವ್ರಿಗೆ ಬೇಜಾರಾಗಿ ನನ್ನ ಕೆಲಸ ಆದಮೇಲೆ ನಮಗೇನು ಇಲ್ವಾ ಅಂತ ಕೇಳ್ತಾರಲ್ವ, ಆವಾಗ ಕೊಡ್ತೀನಿ. ಅವರು ನಾಚಿಕೆ ಬಿಟ್ಟು ಕೇಳ್ತಾರೆ, ನನಗೆ ನಾಚಿಕೆ ಆಗತ್ತೆ, ಆಗ ಕೊಡ್ತೀನಿ. ನಾಟ್ ಮಚ್, ಸ್ವಲ್ಪ, ಬಟ್ ನಾಟ್ ಲೈಕ್ ದಿಸ್. ಎರಡು ಕೋಟಿ ಕಟ್ಟಕ್ಕೆ ನನ್ನ ಕೈಯಲ್ಲಿ ಸಾಧ್ಯ ಇಲ್ಲ. ಫ್ರೆಂಡು ಅಸಿಸ್ಟೆಂಟ್ ಕಮಿಷನರು 6 ಕೋಟಿಯಿಂದ 2 ಕೋಟಿಗೆ ಇಳಿಸಿದ್ದ ನಿಜ, ಆದರೆ ಅದರಿಂದ ನನಗೆ ಕೋಪ ಬಂತು. ನ್ಯಾಯವಾಗಿ ಯಾಕೆ ಕೇಳಲಿಲ್ಲ? ಇಷ್ಟು ವರ್ಷ ತಪ್ಪಾಗಿ ಕಟ್ತಾ ಇದ್ದೀವಿ ಅಂತ ಒಂದು ಸಲನೂ ಹೇಳಿರಲಿಲ್ಲ. ಈಗ 6.5 ಕೋಟಿ ರೂಪಾಯಿ ಕಟ್ಟಿ ಅಂದರೆ ಏನು, ಯಾಕೆ ಕಟ್ಟಬೇಕು? ಅಲ್ಲಿ ಹೋಗಿ ಮೀಟ್ ಮಾಡಿದ ಮೇಲೆ, ನಿಮ್ಮ ಫ್ರೆಂಡು ಅಂತ ಗೊತ್ತಾದ ಮೇಲೆ ಇನ್ನೇನೋ ರೂಲ್ಸ್ ತೋರಿಸಿ ಈಗ 2 ಕೋಟಿ ಕಟ್ಟಿ ಅಂತಾನೆ. ಯಾಕೆ ಕಟ್ಟಬೇಕು? 2 ಕೋಟಿ ಯಾಕೆ ಕಟ್ಟಬೇಕು? 1 ರೂಪಾಯಿ ಯಾಕೆ ಕಟ್ಟಬೇಕು? ಇಟ್ಸ್ ಕರ್ಮ. ನಾನು ಒಪ್ಪಲ್ಲ. ತಪ್ಪು ಮಾಡಿದ್ರೂ ತಪ್ಪು, ಸರಿ ಮಾಡಿದ್ರೂ ತಪ್ಪು ಅಂತ ಅವ್ರ ಲೆಕ್ಕದಲ್ಲಿದ್ದರೆ ಟ್ಯಾಕ್ಸ್ ಕಟ್ಟಿದ್ರೇನು ಬಿಟ್ಟರೆ ಏನು? ನಿಮ್ಮ ಫ್ರೆಂಡಿಗೆ ಹೇಳಿ ಅದನ್ನು 50 ಲಕ್ಷ ಗಳಿಸಿದರೆ ನಾನು ಅವ್ರಿಗೆ 10 ಲಕ್ಷ ಕೊಡ್ತೀನಿ. ನಿಮಗೂ ಬೇಕಾದರೆ ಕೇಳಿ, ಸೆಪ್ರೇಟಾಗಿ ಕೊಡ್ತೀನಿ. ಓ ಬನ್ನಿ. ಊರಿಗೆ ಹೋಗ್ತಿದ್ದೀರಂತೆ? ನಾನಾ? ನಿಮಗೆ ಗೊತ್ತು? ನಿಮ್ಮ ತಂದೆ ಹೇಳಿದ್ರು. ಅವನು ಹೋಗ್ತಿದ್ದಾನೆ, ನಾನು ಹೋಗ್ತಿದ್ದೀನೋ ಅಲ್ವೋ ಗೊತ್ತಿಲ್ಲ, ಹಾಗಂದ ನಿಮಗೆ. ಬೆಳಗ್ಗೆ ಬಸ್ಸಲ್ಲಿ ಹೊರಟಿದ್ದೀರಾ ಅಂತ ಅಂದರು ನಿಮ್ಮ ತಂದೆ. ಓ, ಯಾವಾಗ ಹೇಳ್ದ? ಏನು ಅಣ್ಣ, ಯಾವಾಗ ಹೇಳ್ದ? ಈಗ ನಿಮ್ಮ ಮನೆಗೆ ಹೋಗಿದ್ದೆ. ಕ್ಲಾಸಿಗೆ ಬರೋದು ಇನ್ನು 3-4 ದಿನ ಆಗುತ್ತೆ ಅಂತಲೂ ಹೇಳಿದ್ರು. ಓ, ಯಾಕೆ ಹೋಗ್ತಿರೋದು? ಅಣ್ಣಂಗೆ ಚೆಕಪ್ ಆಗಬೇಕು ಅಂತ ಅದಕ್ಕೆ ಹೇಳಿದ್ದಾರೆ. ಏನಾಗಿದೆ ಅವ್ರಿಗೆ? ಏನಿಲ್ಲ, ಸುಮ್ಮನೆ ಚೆಕಪ್ ಮಾಡಿಸ್ಕೊಂಡ್ರೆ ಒಳ್ಳೇದು ಅಂತ. ನಾನು ಇಲ್ಲಿದ್ದೀನಿ ಅಂತ ಅಣ್ಣ ಹೇಳಿದ್ನ. ಯಾಕೆ ಹೋಗಿದ್ರಿ ನೀವು ಮನೆಗೆ? ಅಂದರೆ ಯಾಕೆ ಬಂದಿದ್ರಿ? ಬರಬಾರ್ದಿತ್ತ? ಆಗಲ್ಲ, ಸುಮ್ಮನೆ ಹೇಳಿದೆ. ನೀವು ಕ್ಲಾಸಿಗೆ ಬರಲಿಲ್ವಲ್ಲ, ಫೋನ್ ಮಾಡಿದೆ, ಯಾರೂ ತಗೊಳ್ಳಿಲ್ಲ, ನೋಡೋಣ ಅಂತ ಬಂದೆ. ಅಣ್ಣ ಎಲ್ಲಿ ಹೋಗಿದ್ದಂತ ಚಿಂತೆ ಆಗಿತ್ತು ನನಗೆ. ಈಗಷ್ಟೇ ಓಡಾಡೋಕ್ಕೆ ಶುರು ಮಾಡಿದ್ದಾನೆ. ಎಷ್ಟೊತ್ತಾದರೂ ಮನೆಗೆ ಬರಲಿಲ್ಲ ಅಂತ ನರ್ಸಣ್ಣನ ಮನೆಗೆ ಹೋದೆ. ನೋಡಿದ್ರೆ ಇಲ್ಲೇ ತೋಟದಲ್ಲಿ ಕೂತಿದ್ದಾನೆ. ಸುಮ್ಮನೆ ಸುತ್ತಾಡಬೇಕಾಯ್ತು. ನಿಮ್ಮ ಮನೇಲಿ ದೊಡ್ಡವ್ರು ಯಾರು ಚಿಕ್ಕವ್ರು ಯಾರು ಗೊತ್ತಾಗಲ್ಲ, ಯಾರು ಯಾರನ್ನು ನೋಡ್ಕೋತಿದ್ದಾರೆ ಅನ್ನೋದೇ ಸಮಸ್ಯೆ. ನಾನು ಊರಿಗೆ ಹೋಗೋದು ಬೇಡ ಅಂದ, ಆಮೇಲೆ ನಿನ್ನ ಇಷ್ಟ ಅಂದ, ಈಗ ಹೋಗಬೇಕು ಅಂತ ನಿಮ್ಮ ಮುಂದೆ ಹೇಳ್ತಿದ್ದಾನೆ.
ನನಗೆ ಹೋಗೋಕೆ ಇಷ್ಟ ಇಲ್ಲ. ನೀವು ಹೋಗಲೇಬೇಕು ಅಂತ ನಿಮ್ಮ ಅತ್ತಿಗೆ ಹೇಳಿದ್ರಂತೆ. ಓ, ಎಷ್ಟೊತ್ತು ಮಾತಾಡ್ದ? ಯಾರು ಅಣ್ಣ? ಏನೆಲ್ಲ ಹೇಳಿದೆ ನಿಮಗೆ? ಮಾತಾಡಿದ್ರೆ ಏನೋ ಖರ್ಚಾಗೋ ಹಂಗೆ ಆಡ್ತೆ ನನ್ನ ಹತ್ರ. ಬೆಂಗಳೂರಲ್ಲಿ ನೀವು ನಿಮ್ಮ ಅಣ್ಣನ ಮನೇಲಿ ಇರ್ತೀರಾ? ಹ್ಞೂ. ಯಾರ ಮನೇಲಿ ಅಂತ ಗೊತ್ತಿಲ್ಲ. ಪೂರ್ಣಿಮಾ ಅತ್ತಿಗೆ ಹೇಳಿದರೆ ಅವ್ರ ಮನೇಲೆ ಉಳ್ಕೋಬೋದು. ನಾ ಚೆಕಪ್ ಮುಗಿಸ್ಕೊಂಡು ಅವನ ಜೊತೆನೇ ವಾಪಸ್ ಬಂದ್ಬಿಡ್ತೀನಿ. ನಿಮಗೆ ಫೋನ್ ಮಾಡಿದ್ರೆ ನಿಮ್ಮ ತಮ್ಮಂಗೆ ಕೋಪ ಬರುತ್ತಾ? ಬರಬಹುದು. ನಾನು ಒಂದು ಮೊಬೈಲ್ ಫೋನ್ ತಗೊಂಡೆ. ನೀವು ಫೋನ್ ಮಾಡಬೇಕಿದ್ರೆ ಈ ನಂಬರ್ಗೆ ಮಾಡಿ. ಸಾರಿ. ಮೇಘಾ ರೆಡಿ ಇದ್ದಾಳ? ಡ್ರೆಸ್ ಮಾಡ್ಕೋತಾ ಇದ್ದಾಳೆ. ಮೇಘಾ, ಹರ್ಷ ಬಂದಿದ್ದಾನೆ. ಏನೋ ಮಾಡ್ತಿದ್ಯಾ? ಕಿಚುಡಿ. ಈಗೇನೋ ಕತೆ ನಿಂದು? ಕಾದಂಬರಿ ಬರಿತೀನಿ ಅಂತೀಯಾ? ಅಡುಗೆ ಮಾಡ್ತೀನಿ ಅಂತೀಯಾ? ಬೇರೆ ಕೆಲಸಕ್ಕೆ ಸೇರೋ ಪ್ರಯತ್ನ ಮಾಡಲ್ವಾ? ಐ ಆಮ್ ಅನ್ಎಂಪ್ಲಾಯಬಲ್. ನನ್ನ ಕೆಲಸಕ್ಕೆ ಸೇರಿಸ್ಕೊಂಡ್ರೆ ಯಾವುದು ಕಂಪ್ನಿ ಖುಷಿಯಾಗಿರೋಲ್ಲ. ಐ ಆಮ್ ಅ ಪ್ರಾಬ್ಲಮ್. ಸರಿ, ಅದಕ್ಕೆ ಏನದಕ್ಕೆ? ಕೆಲಸನೇ ಮಾಡಲ್ವಾ? ಐ ಆಮ್ ಬಿಕಮಿಂಗ್ ಅ ನಾವೆಲಿಸ್ಟ್, ಸಾಹಿತಿ, ಲೇಖಕ್. ಕತೆ ಬರೆಯೋರು ಅದರಲ್ಲೇ ಸಂಪಾದನೆ ಮಾಡಿ ಜೀವನ ನಡೆಸೋದು ನೋಡಿದ್ಯಾ? ಹಲೋ, ನಾನು ಇಂಗ್ಲೀಷ್ನಲ್ಲಿ ಬರಿತಾ ಇದ್ದೀನಿ. ಅವಾರ್ಡ್ ಬಂದರೆ ತುಂಬ ಹಣ ಬರುತ್ತೆ. ಏನು ನಿನ್ನ ಕಾದಂಬರಿ ಹೆಸರು? ದಿ ಓಲ್ಡ್ ಮ್ಯಾನ್ ಆಫ್ ಅಶೋಕ ಪಿಲ್ಲರ್. ಹಾಯ್. ಸಿ ಸಾರಿ ಸಾರಿ ಸಾರಿ. ಹಾಯ್. ಹಾಯ್. ಕತೆ ಬರಿತಾನಂತೆ ನಿನ್ನ ಯಜಮಾನ? ಈಗ ಇವ್ರ ಯಜಮಾನ, ನಾನು ಕುಕ್ಕು. ಎಷ್ಟು ಸತಿ ಹೇಳಿದೀನಿ ಡೇಬು, ನಾ ಅಡಿಗೆ ಮಾಡಿಟ್ಟಿದ್ದೀನಿ, ಮತ್ತೆ ದಿನ ಬಳಕೆಗೆ ಬಾಸ್ಮತಿ ರೈಸ್ ಯೂಸ್ ಮಾಡಬೇಡ ಅಂತ ಹೇಳಿಲ್ಲ? ನೀನ್ ಪ್ಲೀಸ್ ಈಗ ಮೀನು ಗೀನು ಅಂತ ಬೇಸಕ್ ಹೋಗಿ ಮನೆಯ ಗಬ್ಬೆ ಬೇಸ್ಬೇಡ. ನೋ ಫಿಶ್, ಬರೀ ಖಿಚಡಿ ಅಷ್ಟೇ. ನಿನ್ನೆ ಅದೇನೋ ಟ್ರೈ ಮಾಡಕ್ ಹೋಗಿ ಅಡಿಗೆ ಮನೆಯೆಲ್ಲ ಗಲೀಜ್ ಮಾಡಿಟ್ಟಿದ್ದ. ಐ ವಿಲ್ ಮ್ಯಾನೇಜ್ ಮೇಡಮ್, ಪ್ಲೀಸ್. ಬೇಕಿದ್ರೆ ಹೇಳ್ಬೇಕಿತ್ತು, ನಾನೇ ಮಾಡಿಡ್ತಿದ್ದೆ ಹುಗ್ಗಿ. ಹುಗ್ಗಿ ಅಲ್ಲ, ಕಿಚುಡಿ. ಎರಡು ಒಂದೇಪ್ಪ. ನೋ, ನಾಟ್ ಎಟ್ ಆಲ್. ನಿಮ್ಮ ಆರ್ಗ್ಯುಮೆಂಟ್ ಆಮೇಲೆ ಮಾಡಿ. ನನಗೆ ಸರ್ಜರಿ ಇದೆ, ಆಮೇಲೆ ಬಸ್ ಸ್ಟ್ಯಾಂಡ್ಗೆ ಹೋಗಿ ಅಣ್ಣನ ಪಿಕಪ್ ಮಾಡಬೇಕು. ಹಿರಿಯಣ್ಣ ಬರ್ತಿದ್ದಾರೆ ಇವತ್ತು? ಹ್ಞೂ, ಹಿರಿಯಣ್ಣ, ಪುಟ್ಟ, ನರಸಣ್ಣ, ಮೂರು ಜನ ಬರ್ತಿದ್ದಾನೆ. ಮೆಡಿಕಲ್ ಚೆಕಪ್ಗೆ ಒಪ್ಕೊಂಡಿದ್ದಾನಂತೆ ಅಣ್ಣ. ಒಪ್ಪಿದ್ರ? ಹ್ಞೂ. ಪೂರ್ಣಿ ಏನೋ ಹೇಳಿ ಒಪ್ಪಿಸಿದಾಳೆ. ನಮ್ಮನೇಲೇ ಇರ್ತಾನೆ. ಎಷ್ಟು ದಿನ? ಗೊತ್ತಿಲ್ಲ ಮೇಘ. ಟೆಸ್ಟು ಎಲ್ಲ ಆಗಬೇಕು. ಎರಡು ಮೂರು ದಿನ ಆಗ್ಬೋದು, ಮುಂದೇನ ಗೊತ್ತಿಲ್ಲ. ನನಗೆ ತುಂಬ ಕೆಲಸ. ಪೂರ್ಣಿಮಂಗೆ ಹೇಳಬೇಕಿತ್ತು ಬಸ್ ಸ್ಟ್ಯಾಂಡ್ಗೆ ಹೋಗಿ ಪಿಕಪ್ ಮಾಡು ಅಂತ. ಆದರೆ ಅವಳು ಮೂಡ್ ತಿಳ್ಕೊಳ್ಳೋದು ಒಂದು ಕಷ್ಟ. ನಾನು ಹಾಗಾದರೆ ನನ್ನ ಕಾರ್ ತರಲ್ಲ? ಇಲ್ಲಮ್ಮ, ನನ್ನ ಜೊತೆನೆ ಬಾ. ಅವನಿಗೆ ಕಾರ್ ಬೇಕು ಅಂದೆ. ನೋ ಪ್ರಾಬ್ಲಮ್, ನಾನು ಆಟೋನಲ್ಲಿ ಹೋಗ್ತೀನಿ ಅಥವಾ ಬಸ್. ಇಲ್ಲ, ಅವಳು ನನ್ನ ಜೊತೆನೆ ಬರಲಿ. ನೀನು ಸಂಜೆ ಬಂದು ಅವಳನ್ನು ಪಿಕಪ್ ಮಾಡು. ಥ್ಯಾಂಕ್ ಯು. ಬಾಯ್. ಬಾಯ್. ಹಾಂ ಹರ್ಷ, ನೀನು ಪೂರ್ಣಿಮಾ ನಮ್ಮ ಮನೆಗೆ ಬನ್ನಿ, ನನ್ನ ಪ್ರಾಬ್ಲಮ್ಸ್ ಡಿಸ್ಕಸ್ ಮಾಡೋಕ್ಕೆ, ಇಫ್ ಇಟ್ ಹೆಲ್ಪ್ಸ್. ನೋಡೋಣ. ನೀವು ನರ್ಸಣ್ಣ ಗೆಸ್ಟ್ ರೂಮಲ್ಲೇ ಮಲಗಿ, ಪುಟ್ಟ ಸೋಫಾ ಮೇಲೆ ಮಲಗ್ತಾನೆ. ನಾನು ಇಲ್ಲೇ ಮಲಗ್ತೀನಿ, ಒಂದು ಚಾಪೆ ದಿಂಬು ಕೊಟ್ಟರೆ ಸಾಕು. ಬೇಕಾದರೆ ನಾನೇ ಸೋಫಾ ಮೇಲೆ ಮಲಗ್ತೀನಿ. ನೋಡು, ನೀನು ರೂಮಲ್ಲೇ ಮಲಗು, ನಾನು ಬೇಗ ನಿದ್ದೆ ಮಾಡೋದಿಲ್ಲ, ದೀಪ ಹಚ್ಕೊಂಡು ಏನಾದರೂ ಓದ್ತಿರ್ತೀನಿ. ಯಾಕೋ, ನಾನು ಗೊರಕೆ ಹೊಡಿತೀನಿ ಅಂತನಾ? ಅದಕ್ಕಲ್ಲಯ್ಯ,
ಒಂದೇ ಸುಮ್ಮನೆ ಮಾತಾಡ್ತೀಯ ಅದಕ್ಕೆ. ನೋಡಿ, ನೀವು ಸ್ವಲ್ಪ ರೆಸ್ಟ್ ಮಾಡಿ, ನಾಳೆ ನಿಮ್ಮ ಚೆಕಪ್ಗೆ ನಾನೇ ಕರ್ಕೊಂಡು ಹೋಗ್ತೀನಿ. ನನ್ನ ಮೆಡಿಕಲ್ ಚೆಕಪ್ ಆಯಿತು, ನನ್ನ ಮಗಳು ಪಾಲಿಸಿ ಮಾಡಿಸಿದ್ದಾಳೆ, 3 ತಿಂಗಳಿಗೊಂದ್ಸತಿ ಚೆಕಪ್ ಮಾಡ್ತಾರೆ. ನರಸಿಂಹ, ನಿನ್ನ ಚೆಕಪ್ ಅಲ್ಲ. ಈ ಮನೆಗೆ ಬಂದು 2 ವರ್ಷ ಆಗ್ತಾ ಬಂತು. ಊರಿಂದ ಸ್ವಲ್ಪ ದೂರ ಇದೆ, ಆದರೆ ಗಲಾಟೆ ಇಲ್ಲ. ನೀನು ಅಮ್ಮ ಬಂದಾಗ ಇಲ್ಲಿರ್ಬೋದು, ಕಾಮ್ ಆಗಿದೆ ಅಂತ ಇಲ್ಲಿಗೆ ಶಿಫ್ಟ್ ಆದ್ವಿ. ಆದರೆ ಅಮ್ಮ ಬರೋಕ್ಕಾಗಲಿಲ್ಲ. ಬರೋಕ್ಕೂ ಕಾರಣ ಬೇಕಲ್ಲ. ಬಾರೋ ಪುಟ್ಟ, ಕೂತ್ಕೋ. ನಮ್ಮೂರಲ್ಲಿ ಗಾಳಿ ಬೆಳಕು ಕಮ್ಮಿ ಆಯಿತು ಅಂತ ಇಲ್ಲಿಗೆ ಬರಬೇಕಾ? ಹಾಗಲ್ಲ ಅಣ್ಣ. ಹಾಗೆ ಕಣಯ್ಯ, ಕಾಡಲ್ಲಿದ್ದವ್ರಿಗೆ ಈಗೋ ಇದು ಮರ ಅಂತ ತೋರಿಸೋದು ಯಾಕೆ? ನಮ್ಮದು ಒಂದು ಸ್ವಂತ ಮನೆ ಅಂತ ಆಯ್ತಲ್ಲ, ನೋಡಿದ್ರೆ ಚೆನ್ನಾಗಿರತ್ತೆ ಅಂತ ಹೇಳಿದೆ ಅಷ್ಟೇ. ಸಾಲ ಮಾಡಿಪಡ್ದೆ ಅಂದೆ? ಹೌದು. ಮತ್ತೆ ಸ್ವಂತ ಹೇಗೆ? ಸಾಲ ತೀರಿಸಿದ ಕಾಲಕ್ಕೆ ನೋಡೋಣ, ಅಲ್ಲಿವರೆಗೂ ಇದು ಇದು ಹೊರೆ ಅಷ್ಟೇ, ಮನೆ ಅಲ್ಲ. ತಮ್ಮ ತಮ್ಮ ಸ್ವಂತ ಊರುಗಳಲ್ಲಿ ನೆಲೆ ಕಂಡುಕೊಂಡವ್ರಿಗೆ ನಿಮ್ಮೂರು ರುಚಿಸೋದಿಲ್ಲ ಕಣಯ್ಯ. ಇಲ್ಲಿ ಟ್ರಾಫಿಕ್ಕು, ಅಬ್ಬರದ ಓಡಾಟ ನಮ್ಮಂಥವ್ರನ್ನ ಉಳಿಯೋಕ್ಕೂ ಬಿಡೋದಿಲ್ಲ. ನಾನು ಮುಂಬೈನಲ್ಲಿದ್ದಲ್ಲ 12 ವರ್ಷ, ಇಷ್ಟು ಕೆಟ್ಟಿರಲಿಲ್ಲ ಆ ಊರು. ಅದು 1970. ಈಗ ಮುಂಬೈ ಬಹಳ ಚೇಂಜ್ ಆಗಿದೆ ಅಂತ ನನ್ನ ಮಗಳು ಹೇಳ್ತಾಳೆ. ನಿನ್ನ ಮಗಳು ಮುಂಬೈಲಿದ್ದಾಳ? ಇಲ್ಲ, ಸಿಡ್ನಿ, ಆಸ್ಟ್ರೇಲಿಯಾ. ಇವನಿಗೆ ಹಿತ್ತಲ ಮನೆ ಸುದ್ದಿ ಆದರೂ ಆಸ್ಟ್ರೇಲಿಯಿಂದ ಬಂದಾಗಲೇ ನಂಬಿಕೆ. ಊಟ ಮಾಡಿದ್ದೀರಾ? ಸಾವಿತ್ರಮ್ಮ ನಮ್ಮ 3 ಜನಕ್ಕೂ ಕ್ಯಾರಿಯರಲ್ಲಿ ಚಪಾತಿ ಕೊಟ್ಟು ಕಳಿಸಿದ್ರು, ಅದನ್ನೇ ತಿಂದ್ವಿ. ಅಣ್ಣ ಬರೀ ಬಾಳೆಹಣ್ಣು ತಿಂದ. ಏನಾದರೂ ತಿಂತೀರಾ? ಏನು ಬೇಡ. ಸಂಜೆ ಮಲ್ಕಕ್ಕೆ ಮುಂಚೆ ಏನಾದರೂ ತಿಂದರೆ ಒಳ್ಳೆಯದು. ನಾಳೆ ಚೆಕಪ್ಗೆ ಹಾಗೆ ಉಪವಾಸ ಹೋಗಬೇಕು. ಆಯಿತು. ರಾತ್ರಿ ಸದಾನಂದನ ಮನೆಗೆ ಹೋಗಬೇಕು. ನೀನು ತಿಂದು ರೆಸ್ಟ್ ತಗೋಬೋದು. ಬೇಕಿಲ್ಲ. ಸದಾನಂದ ತುಂಬ ಚೆನ್ನಾಗಿ ಮನೆ ಕಟ್ಟಿದ್ದಾನಯ್ಯ, ಆದರೆ ತುಂಬ ದೂರ, ಹೋಗಕ್ಕೆ 2 ಗಂಟೆ ಆಗತ್ತೆ. ನಾನು ಎಲ್ಲಿಗೂ ಹೋಗಲ್ಲ, ನಾನು ಚೆಕಪ್ ಮುಗಿಸಿ ಕಳಿಸ್ಕೊಡಿ ಸಾಕು. ಮಕ್ಕಳ ಫೋಟೋ ಕಳಿಸಿದ್ನಲ್ಲ, ಹಾಗೆ ಮನೆ ಫೋಟೋ ಕಳಿಸ್ಕೊಡ್ಲಿ, ನೋಡ್ತೀನಿ. ಮೊದಲನೇ ಸಾರಿ ಬಂದಿದ್ದೀಯ, ತುಂಬ ಚೆನ್ನಾಗಿ ಕಟ್ಟಿದ್ದಾನೆ, ನೋಡ್ಕೊಂಬಾ. ನಾನು ನೋಡಿಲ್ಲದೆ ಇರೋದು ಪ್ರಪಂಚದಲ್ಲಿ ಸಾಕಷ್ಟಿವೆ, ನಾನು ನೋಡಲಿಲ್ಲ ಅಂತ ಅವು ಯಾವಕ್ಕೂ ನಷ್ಟ ಆಗಿಲ್ಲ. ಯಾರ ಮನೆ ಚೆಂದ ಇದ್ರೇನು, ನಮ್ಮನೆ ದುರಸ್ತಿ ಆಗಲಿಲ್ವಲ್ಲ. ಅಗ್ರಹಾರದ ಮನೆನ ರಿಪೇರಿ ಮಾಡಿಸ್ಬೇಕು ಅಂತ ಸದಾನಂದನು ಹೇಳ್ತಿದ್ದ, ಅದನ್ನೇ ಪ್ಲ್ಯಾನ್ ಮಾಡ್ತಿದ್ವಿ, ಆದರೆ ಟೈಮ್ ಆಗಿಲ್ಲ ಅಷ್ಟೆ. ನಿಮಗೆ ಟೈಮ್ ಆಗ್ತಿಲ್ಲ, ನನಗೆ ಟೈಮ್ ಆಗ್ತಾ ಇದೆ. ಭಾಗವೂ ಹೋಗ್ಬಿಟ್ಲು, ಸುಮ್ಮನೆ ಮಾತಾಡಿಸಿ ಯಾಕೆ ನನ್ನ ಕೆಟ್ಟವನ್ನಾಗಿಸ್ತೀರ? ಬಿಡಿ, ಮಾತಾಡಬೇಡಿ. ನಾನು ಇಷ್ಟು ಆಗೋದು ಬಿಡ.